ಜನಸ್ಪಂದನ ಯಾತ್ರೆ ಮೂಲಕ ಅಧಿಕಾರಕ್ಕೆ ಬರ್ತವೆ, ತಾಕತ್ತಿದ್ದರೆ ಧಮ್ಮಿದ್ದರೆ ನಮ್ಮನ್ನ ತಡೆದು ನೋಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ನೇರ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇರ ಸವಾಲ್. ನಿಮ್ಮ ಕನಸು ಅದು ಕನಸಾಗಿ ಉಳಿತದೆ. ಕರ್ನಾಟಕ ಜನ ನಿಮ್ಮ ದುರಾಡಳಿತವನ್ನ ನೋಡಿದ್ದಾರೆ, ನಿಮ್ಮ ಭ್ರಷ್ಟಾಚಾರವನ್ನ ನೋಡಿದ್ದಾರೆ. ಆದ್ದರಿಂದ ನಿಮಗೆ ಮತ್ತೆ ಅವಕಾಶ ಇಲ್ಲ. ನಾನು ದೊಡ್ಡಬಳ್ಳಾಪುರದಿಂದ ಪ್ರಾರಂಭ ಮಾಡಿರುವ ಈ ಜನಸ್ಪಂದನೆ ಇಡೀ ಕರ್ನಾಟಕದ ತುಂಬೆ ಜನಸ್ಪಂದನೆಯನ್ನ ತೆಗೆದುಕೊಂಡು ಹೋಗಿ ಮತ್ತೊಮ್ಮೆ ಕಮಲವನ್ನು ಅರಳಿಸ್ತೇವೆ. ತಾಕತ್ತಿದ್ರೆ ದಮ್ಮಿದ್ರೆ ನಿಲ್ಲಿಸುವಂತ ಪ್ರಯತ್ನವನ್ನು ತಾವು ಮಾಡಿ, ದಮ್ಮಿದ್ರೆ ನಿಲ್ಲಿಸಿ. ಮಾತಿನಿಂದ ಅಲ್ಲ, ಇದು ಪ್ರಜಾಪ್ರಭುತ್ವ, ಜನಶಕ್ತಿ ತೀರ್ಮಾನ ಮಾಡ್ತದೆ, ಜನಶಕ್ತಿ ತೀರ್ಮಾನ ಮಾಡ್ತದೆ. ನಿಮ್ಮ ಹಣದ ಬಲ, ನಿಮ್ಮ ಭ್ರಷ್ಟಾಚಾರದಿಂದ ಇಷ್ಟು ವರ್ಷ ಆಡಳಿತ ಮಾಡಿ ಭ್ರಷ್ಟಾಚಾರದಿಂದ ಕೂಡಿಟ್ಟ ಹಣ ಯಾವುದು ಪ್ರಯೋಜನ ಆಗೋದಿಲ್ಲ. ಸ್ವಾಮಿ, ಎಲ್ಲೆಲ್ಲಿ ಇಟ್ಟಿದ್ದೀರಿ, ಏನೇನು ಮಾಡ್ತಾ ಇದ್ದೀರಿ ಅಂತ ಜನಕ್ಕೆ ಗೊತ್ತಿದೆ. ಸಲಭ ದಿವಸದಲ್ಲಿ ಅದು ಕೂಡ ಬಯಲಾಗ್ತದೆ. ನಿಮ್ಮ ಬಂಡವಾಳ, ನಿಮ್ಮ ಹಣದ ಬಂಡವಾಳ ಎರಡು ಕೂಡ ಬಯಲಾಗ್ತದೆ. ಈಗ ನಾನು ಹೇಳಿದ್ದಲ್ಲ, ಇವೆಲ್ಲ ಸ್ಕ್ಯಾಮ್ಗಳು ಸಲಭ ದಿವಸದಲ್ಲಿ ಜನರ ಮುಂದೆ ನಿಮ್ಮ ವಿಕೃತ ಸ್ವರೂಪ, ನಿಮ್ಮ ನಿಜವಾದಂತಹ ಬಣ್ಣ, ನಿಮ್ಮ ಗೋಮುಖ ವ್ಯಾಘ್ರವನ್ನ ತೆಗೆದುಹಾಕಿ ನಿಮ್ಮ ನಿಜವಾದ ಸ್ವರೂಪ. ಈ ದುಷ್ಟ ನಾಟಕ ಕರ್ನಾಟಕದಲ್ಲಿ ನಡೆಯೋದಿಲ್ಲ ಅನ್ನೋದನ್ನ ತೋರಿಸಲು ನೀವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬಂಧುಗಳೇ. ಈ ನಾಟಕ ಕೊನೆ ಹಾಡಬೇಕು. 2023 ಮೇಗೆ ಈ ದುಷ್ಟಕೂಟದ ನಾಟಕ ಕೊನೆ ಹಾಡಬೇಕು ಅನ್ನುವಂತಹ ತೀರ್ಮಾನ ಸಂಕಲ್ಪ ಎಲ್ಲಿಂದ ಮಾಡಿ ನಾವು ಮುಂದೆ ಹೋಗಬೇಕಾಗಿದೆ ಬಂಧುಗಳೇ. ಈ ದುಷ್ಟ ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವಂತವ್ರು ಇವರು. ಜನಸೇವೆ ಅವ್ರ ಕನಸು ಮನಸ್ಸಿನಲ್ಲೂ ಇಲ್ಲ, ಕೇವಲ ಮಾತಿನಲ್ಲಿ ಜನಸೇವೆ. ಅನ್ನ ಭಾಗ್ಯ ಏನ್ ಸ್ವಾಮಿ, ಮೊದಲ 30 ಕೆಜಿ ಬರ್ತಿತ್ತು ಬಡವರಿಗೆ, 100 ರೂಪಾಯಿ ಕೊಟ್ರೆ 30 ಕೆಜಿ ಬರ್ತಿತ್ತು. ನೀವೇನ್ ಮಾಡಿದ್ರಿ, ಅದನ್ನ ಬಂದು 7 ಕೆಜಿ ಗಳಿಸಿದ್ರಿ, ಆಮೇಲೆ 4 ಕೆಜಿ ಗಳಿಸಿದ್ರಿ. ಸುಮಾರು 2 ವರ್ಷ 4 ಕೆಜಿ ಕೊಟ್ರಿ, 7 ಕೆಜಿ ಕೊಡ್ಲಿಲ್ಲ. ಕೊನೆಗೆ ಇಲೆಕ್ಷನ್ ಬಂದಾಗ ನಾಟಕ ಮಾಡಿ ಮತ್ತೆ 7 ಕೆಜಿ ಕೊಟ್ರಿ. ಅದ್ರ ನಮ್ಮ ಕಾರ್ದವ್ರು ಹೇಳದಂತೆ, ಆ ಚೀಲದಲ್ಲಿ ಒಳಗೆ ಇರುವಂತ ಅಕ್ಕಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದು, ಚೀಲ ಮಾತ್ರ ನಿಮ್ ಅನ್ನ ಭಾಗ್ಯ ಕೊಟ್ಟಿದ್ದೇವೆ. ಯಾರು ಕೊಟ್ರಿ ಸ್ವಾಮಿ? ಏ, ನೀವು ಬರೋಕ್ಕಿಂತ ಮುಂಚೆ ರೇಷನ್ ಅಲ್ಲಿ ಅನ್ನನೇ ಸಿಗ್ತಿರ್ಲಿಲ್ವಾ? ಆದ್ರಿಂದ ಅನ್ನ ಭಾಗ್ಯದಲ್ಲಿ ಅವ್ಯವಹಾರ ಆಯ್ತು, ಅವ್ಯವಹಾರ ಆಯ್ತು. ಆ ಸಂದರ್ಭದಲ್ಲಿ ಅನುರಾಗ್ ತಿವಾರಿ ಅನ್ನೋರು ಪೊಲೀಸ್ ಆಫೀಸರ್ ತನಿಖೆ ಮಾಡ್ತಾ ಇದ್ರು. ಅನುರಾಗ್ ತಿವಾರಿ ತನಿಖೆ ಮಾಡ್ತಾ ಇದ್ರು, ಅವರು ಸಾವು ಸಂಶಯಾತ್ಮಕವಾಗಿ ಯುಪಿಯಲ್ಲಿ ಆಯ್ತು. ಯುಪಿಯ ಗೆಸ್ಟ್ ಹೌಸ್ಲ್ಲಿ ಅವ್ರ ಸಾವಾಯ್ತು. ಯಾವ ಅಧಿಕಾರಿ ಅನ್ನ ಭಾಗ್ಯದ ಅವ್ಯವಹಾರವನ್ನ ತನಿಖೆ ಮಾಡ್ತಾ ಇದ್ರು, ಅವರ ಸಾವಾಯ್ತು. ಇದು ನಿಮ್ಮ ಸ್ವಚ್ಛ ಆಡಳಿತದಿಂದ ಇರುವಂತಹ ಕನ್ನಡಿ. ಅನ್ನ ಭಾಗದಲ್ಲಿ ಕನ್ನ, ಉಸುಗಿನಲ್ಲಿ ಮರಳಲ್ಲಿ ಮರಳು ದಂಧೆ, ದೊಡ್ಡ ದಂಧೆಯನ್ನು ಮಾಡಿಟ್ಟಿದ್ರಿ ನೀವು. ನಿಮ್ಮ ಸಚಿವ ಸಂಪುಟದ ಸದಸ್ಯರ ಮಗ ಲೋಕಾಯುಕ್ತದಲ್ಲಿ ಕೇಸ್ ಆಯ್ತು, ಮರಳು ಸಾಮಾನ್ಯ ಜನರಿಗೆ ಸಿಗದಂತೆ ಮಾಡಿದ್ರಿ. ಅದರಲ್ಲೂ ಕನ್ನ, ರೈತರಿಗಾಗಿ ಬೋರ್ವೆಲ್ ತೆಗ್ಸಕ್ ಪ್ರಯತ್ನ ಮಾಡಿದ್ರಿ, 36,000 ಬೋರ್ವೆಲ್ ಒಂದೇ ದಿವಸ ಅನುಮತಿ ಕೊಟ್ಟು ಫಲಾನುಭವಿಗಳ ಆಯ್ಕೆನೇ ಇಲ್ಲ, ಫಲಾನುಭವಿಗಳ ಆಯ್ಕೆ ಇಲ್ಲದೆ 36,000 ಬೋರ್ವೆಲ್ ಕೊಡಿಸೋದಕ್ಕೆ ಸ್ಕ್ಯಾಮ್ ಮಾಡಿದ್ರಿ. SC ST ಬೆಡ್ಶೀಟಲ್ಲಿ ದಿಂಬಲ್ಲಿ ಸ್ಕ್ಯಾಮ್ ಮಾಡಿದ್ರಿ. BDA ಅರ್ಕಾವತಿ ಲೇಔಟಲ್ಲಿ ದೊಡ್ಡ ಹಗರಣವನ್ನ ಮಾಡಿದ್ರಿ. ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಪುರಾಣ ಇದೆ ನಿಮ್ ಲ್ಯಾಪ್ಟಾಪ್ ಕೊಡೋದ್ರಲ್ಲಿ ಹಗರಣ. ಅದೇ ರೀತಿ ಮೈನರ್ ಇರಿಗೇಷನ್ 40 ಕೋಟಿ ರೂಪಾಯಿ
ಕೆಲಸ ಮಾಡಿದ್ರೆ ಬಿಲ್ ತೆಗೆದ್ರಿ, ಪರ್ಸೆಂಟೇಜ್ ಮಾತಾಡ್ತೀರಿ, ನಿಮ್ದು 100% ಸರ್ಕಾರ ಕೆಲಸ ಮಾಡದೆ ಬಿಲ್ ತೆಗೆಯುವಂತ ಖ್ಯಾತಿ ಯಾವ್ದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಪಡ್ತೇನೆ. ಪ್ರವೀಣ್ ನೆಟ್ಟಾರು ಕುಟುಂಬಕ್ಕೆ ಸರ್ಕಾರಿ ಕೆಲಸ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ. ಷಡ್ಯಂತ್ರದಿಂದ ಪ್ರವೀಣ್ ಹತ್ಯೆಯಾಗಿದೆ, ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಪ್ರವೀಣ್ ನೆಟ್ಟಾರು ಕುಟುಂಬಕ್ಕೆ ಸರ್ಕಾರಿ ಕೆಲಸವನ್ನ ಕೊಡುವುದಾಗಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಅವರು ಷಡ್ಯಂತ್ರಕ್ಕೆ ಬಲಿಯಾಗಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವರ ಮನೆಯವರಿಗೆ ನಾನು ನನ್ನ ಕಚೇರಿಯಲ್ಲಿನೇ ಅವರಿಗೆ ಕೆಲಸವನ್ನು ಕೊಡುವಂತ ಆಜ್ಞೆ ನಾನು ಮಾಡ್ತೇನೆ ಅನ್ನೋಂತ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರವೀಣ್ ನೆಟ್ಟಾರ್ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಅವರು ಷಡ್ಯಂತ್ರಕ್ಕೆ ಬಲಿಯಾಗಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವರ ಮನೆಯವರಿಗೆ ನಾನು ನನ್ನ ಕಚೇರಿಯಲ್ಲಿನೇ ಅವರಿಗೆ ಕೆಲಸವನ್ನು ಕೊಡುವಂತ ಆಜ್ಞೆ ನಾನು ಮಾಡ್ತೇನೆ ಅನ್ನೋಂತ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.